ಕೆಲಸದ ಗ್ರಾಮದಾಗ ನಮಗ ನಿಮ್ಮ ಕಾರ್ಯಕ್ರಮ ನಡೆದಿದ್ದು ನಡೆದಿದ್ದೇನ್ರಿಪ್ಪ ಕೆಲಸಂಗ ಗ್ರಾಮದಾಗ ನಮ್ಗ ನಿಮ್ಮ ಕಾರ್ಯಕ್ರಮ ನಡೆದಿದ್ದು ಹೌದು ನಾವೊಂದು ಚಾಲ್ ಹಾಡಿ ನಿಮ್ಮಸ್ತಾರ ಯಾವ್ದದು ಏನು ಚಂದ ನಿನ್ನ ಕೈಯಾಗ ಹಸಿರು ಬೆಳಿ ಶೋಭನ ಕಾರ್ಯ ಮಾಡ್ಯಾರ ಯಾರು ಹೇಳ ನಿನಗ ತಿಳಿ ಒಂದು ಚಾಲ್ ಹಾಡಿದ್ರು ಹಾಡಿದ್ರು ಕರೆ ಸತ್ಯವಾಗಿ ಬೀರ್ದವರು ಬಂದರು ಸರಿಸಿ ನೀವು ಹೇಳಬೇಕು ಏನಂತ ಆ ಚಾಲಿನೊಳಗೆ ಹಾಡು ತಿಳಿ ಮೂರು ತಿಂಗಳ ಟೈಮ್ ನಮಗೆ ಕೊಟ್ರಿ ಅವತ್ತಿನ ದಿನ ಮತ್ತೆ ಮೂರು ತಾಸು ಹೋಗಿಬಿಡಲಿಲ್ಲ ಮೂರು ನಿಮಿಷದಾಗ ಪಾಲಕ್ ಹೋಗಿ ಹಾಡೇ ಬಿಟ್ಟಿದೇವು ತೇಜಿನ ಮೇಲೆ ನಿಮ್ಗೆ ಹಾಡು ಹೇಳಿ ಅದೇ ದಾಟಿನೇ ಬಳಿ ಬೆಳೆದರೆ ಬಳಿತಂತ ನೋಡಬಾರ ನೀವು ಹಿಂದಗಡೆಗೆ ಈ ವರ್ಷ ಬರ್ದಿರಿ ಆ ಚಾಲ ಫಸ್ಟ್ ಯಾವಾಗ ಒಂಬತ್ತು ವರ್ಷ ಐತಿನ ಆ ಚಾಲ ಬರೋದು ಒಂಬತ್ತು ವರ್ಷ ಈಗ ನೀವು ತೆಗೆದ್ರಿ ನಿಮ್ಗೆ ಹೊಸ ಅನಿಸೋದು ಸಣ್ಣಗೆ ಅವ್ರು ಏನ್ ಹೇಳಲ್ಲ ಈ ಚಾಲ ಬರ್ದಿಲ್ಲ ಅರವತ್ತು ಅಂದ್ರೆ ಅಣ್ಣ ಮೊದಲೇ ಬರೆದು ಬಿಟ್ಟಿನ ಮಸ್ತಾರ ಚಾಲ ಅದು ಆದ ಬಳಿಕ ಒಂದು ಚಾಲ್ ಹಾಡದ್ನ ಈ ಚಾಲ್ ನೋಡಿ ಹಾಡ್ಬೇಕು ಮಸ್ತಾರ ನಾ ನಿನ್ನ ತರ ಆಂಕರ್ ಮಾತಾಡಿಲ್ಲ ಮೂರು ತಿಂಗಳ ಟೈಮ್ ಕೊಡ್ತೀನಿ ನೀನು ನಿನಗ ದೊಡ್ಡ ಮಾತಲ್ಲ ಚಾಲ್ ಬರೀದು ನನಗ ದೊಡ್ಡ ಮಾತಲ್ಲ ಚಾಲ್ ಬರಿಬಹುದು ನೀನು ಬರಿಬಹುದು ನಾನು ಬರಿಬಹುದು ಇಲ್ಲ ಏನಾಯ್ತು ಇದು ಏನಾಯ್ತು ಇದೀ ಆಟ ಇದು ಏನಾಯ್ತು ನಾ ಏನಾದ್ರೆ ಏನಿಲ್ಲ ನಿಂದ ಏನಿಲ್ಲ ನೀ ಇರುವ ಮನಿ ನಿಂದಲ್ಲ ನೀರಿನ ಮೇಲೆ ಇದ್ದಂಗ ಗುಳ್ಳಿ ನೀರಿನ ಮೇಲೆ ಇದ್ದಂಗ ಗುಳ್ಳಿ ಒಣಗುವ ಈ ಬೆಳ್ಳಿ ತಿಳಿ ನಾ ಹಾಡಿದ್ದೆ ಮಾಳು ಹಾಡುವ ಹಿಂದ ನಾ ಹಾಡಿದಂತ ಜಾನಪದ ನಾ ಹಾಡಿದಂತ ನುಡಿದೆ ನಿಮ್ ಮಾಳು ಹಾಡ್ಯನ ಕರೆ ಸತ್ಯವಾಗಿ ಬಂದರು ಮುಟ್ಟು ಹೇಳಿ ನೀವು ಅಲ್ಲಿ ಹಾಡಿರ ನನ್ನ ಇದು ಬಿಟ್ಟವಳ ನಾ ಹಾಡಿದಂತ ನುಡಿ ನೀವು ಹಾಡಿ ಎಲ್ಲೆಲ್ಲ ನಿಮ್ಮ ಧ್ಯಾನ ರೇ ಏನ್ ಸುದ್ದಿ ಹಿಂದಿನ ವರ್ಷದಿಂದ ರಥೋತ್ಸವ ಹಿಂದೆ ಹಾಡಿದ ಮುಂದೆ ಬಂದ್ರೆ ಎಷ್ಟು ಹೇಳಿ ಆಗಿರುತ್ತೆ ನಿಮ್ ಮಾಸ್ತರ್ ಅಂತ ಹಾಡಕತ್ತ ಎಷ್ಟು ವರ್ಷ ಆಯ್ತು ಕರೆಯಲ್ಲ ರಾಜೋಣ ಸಂಗತ್ ನಾ ಹಿಂದೆ ಹಾಡಿದ್ ಕರೆ ಅಲ್ಲ ಈ ಸಲ ಹಾಡಿದ್ ಕರೆ ಅಲ್ಲ ಈ ವರ್ಷ ಅಂತ ಹಾಡಕತ್ತಿರು ಮಾಸ್ತರ್ ನೀ ಒಣ್ಣಿನ ಮೇಲೆ ಬಂದು ತೇಜಿನ ಮೇಲೆ ಹಾಡಿದೇನು ನೀ ಎಷ್ಟು ವರ್ಷ ಅಂತ ಹಾಡಕತ್ ಮೊದಲ ನಿಮ್ ಊರೇ ಶಿಚುಡಿ ಗ್ರಾಮದಾಗ ಮಡ್ಡೋಣ ಮೇಲೆ ಡಗ್ಗ ಬಿಡ್ತಿದ್ರಿ ನೀವು ಹೌದು ಶಿವಸೇನ ಮೇಲೆ ಡಗ್ಗ ಬಿಡ್ತಿದ್ರಿ ಶಿವಸೇನ ಮೇಲೆ ಡಗ್ಗ ಬಿಡ್ತಿದ್ರಿ ನೀವು ಮೊದಲು ಹಳೆಯ ಹಾಡಕತ್ ಎಷ್ಟು ವರ್ಷ ಆಯ್ತು ಹಾಡ ನೀವು ಹಾಡಲಕತ್ತು ಆರು ವರ್ಷ ಆಯ್ತು ಹೌದು ಎಲ್ಲಿ ಹೇಳಿ ಎರಡೇ ವರ್ಷ ಮೇಲೆ ಕಂಡಿದ್ದು ನೀವು ಹಾಡಲಕತ್ತ ಅಷ್ಟು ವರ್ಷ ಆಯ್ತು ನಾ ಹಾಡಲಕತ್ತ ಈಸ್ತ್ರ ಸಾಹಿತ್ಯ ಬರ್ದಿನಿ ರೋತೋಣ ನೋಡಿ ಹಿಂದಾಡಿನಿ ಯಾರು ಹಾಡು ಅಂದ್ರೆ ಓದೊಂದು ಹಾಡ ಹಾಡಿ ನೋಡಿರ್ಬೇಕು ಯಾರು ಬ್ಯಾಂಕಿನ ಮೇಲೆ ನಿಂತ ಹಾಡಿನ ದೋತ್ರ ಹಾಕಿ ಹಾಡಲಕತ್ತು ಎಷ್ಟು ದಿನ ಆಯ್ತು ಈ ಶ್ರಾವಣಕ್ಕೆ ಒಂದು ವರ್ಷ ಆಯ್ತು ನೀವು ಸಾಹಿತ್ಯ ಬರ್ಲಕತ್ತು ಎಷ್ಟು ವರ್ಷ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ನಿಮ್ಮ ತಾಯಿಯ ನೀವು ಹೇಳಿರಿ ಎಲ್ಲಿ ಗೋಟೆ ಗ್ರಾಮದಾಗ ನಾ ಅತ್ತೆನಾಗಿರೋ ಒಂದು ಇಪ್ಪತ್ತು ವರ್ಷ ಆಗಿರ್ಬೇಕಂತ ನಾ ತಿಳ್ಕೊಂಡಿದ್ದೆ ಮೂವತ್ತು ವರ್ಷ ಆಯ್ತು ನೀವು ಚಾಲ ಬರ್ಲಕತ್ತು ನಾ ಬರ್ಲಕತ್ತು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಅವ್ರಂದ್ರು ಶಿವರಾಯ್ ಮಾಸ್ತರ್ ಅಂದ ಭೂತಾಯಿ ಮಾಸ್ತರ ನಿನ್ನ ಬೇರೆ ಗುಂಡಿಲ್ಲ ನನಗೆ ಗೊತ್ತದ ನಿನ್ನ ಬೇರೆ ಎತ್ತದಲ್ಲ ಹೌದಾ ಬೇರೆ ಗುಂಡಿಲ್ಲ ನನ್ನ ಬೇರೆ ಯಾರು ನೋಡಿಲ್ಲ ನನಗೆ ಇನ್ನೊಂದು ಮುಖ ಅದ ಇನ್ನೊಂದು ಮುಖ ಅಂದ್ರೆ ನೀವು ಒಳಗೊಂದು ಹೊರಗೊಂದು ಚಟ ಇದ್ದಂಗ ಒಳಗೊಂದು ಹೊರಗೊಂದು ಭಾವನೆ ಇಟ್ಕೊಂಡೇ ಬಂದಂಗ ಐತಲ್ಲಿ ತೆಗೆದಾಯ್ತು ನಿಮ್ಗೆ ಇನ್ನೊಂದು ಮುಖ ಆಗಿದ್ರೆ ನಿಮ್ ಬಗ್ಗೆ ಇನ್ನೊಂದು ಮುಖ ಯಾವಾಗಲ್ಲ ಇನ್ನೊಂದು ಮುಖ ಅದ ಅದಕ್ಕೆ ತೋರಿಸಬೇಕಲ್ಲ ಏನ್ ಹಿಂದಲು ಮುಂದಲು ಮಗ್ಗಲು ತಿಳಿದೇನ ನಿಮ್ಗೆ ಇನ್ನೊಂದು ಮುಖ ಕುಂಟಿ ಬಡ್ಡೆ ಆಗಲ್ರಿ ನಿಮ್ಗೆ ಇರೋದು ಮುಂದೆ ಮುಖ ಆದ್ರೆ ಭಾವನೆ ಚೇಂಜ್ ಮಾಡಿರಿ ನಿಮ್ ಬಲ್ಲಿ ಬುದ್ಧಿ ಚೇಂಜ್ ಅಲ್ಲ ಒಂದೊಂದು ಮುಖ ಆಯ್ತು ಆರು ಮುಖ ಡೈಲಾಗ್ ಹೊಡೆದಲ್ಲ ಹೊಡಿಬೇಕಲ್ಲ ಇವರು ಅಂದ್ರೆ ಹಂಗಲ್ಲ ಮುಖ ಯಾರಿಗೆ ಮಾನವ್ರಿ ಎರಡು ಮುಖ ಯಾರು ಇಲ್ಲ ಮಾತಾಡುದು ಏನ್ ಮಾತಾಡ್ತೀರಿ ನಾ ಈ ಮಾತ್ ಏನಾಗ್ತದ ವಿಚಾರ ಮಾಡುದಲ್ಲ ಅಟ್ಟೆ ಇನ್ನೊಂದು ಮುಖ ಎಂತ ಮುಖಪ್ಪ ಎಂತ ಹತ್ತು ತಿಳಿಯಲ್ಲ ಹತ್ತು ತಿಳಿ ಹತ್ತು ತಿಳಿದ್ರು ಹತ್ತು
ಕಲಿತು ಅಂತ ರಾವಣ ಮಧ್ಯಾಹ್ನದ ಕಡೆ ಹೋಗದ ರಾಮ ಹತ್ತು ಕಲಿಯುತ್ತಾನೆ ಕಡೆ ಹೋಗಲಕ ಅಂತ ಹುಟ್ಟಿ ಬಂದ ನೈನಿ ಇನ್ನೊಂದು ಮುಖ ಇದ್ದವ್ರು ಎಂತ ಹುಟ್ಟಿ ಬರ್ತಾನೆ ಅರಿಕುನ ನಾ ಅಂದವ್ರು ತಿಳಿ ನಾನು ಮತ್ತೊಬ್ಬ ಕಾಲು ಎದ್ದು ಇಡ್ತಾನ ಮೊದಲ ಮಾತ ತಿಳ್ಕೊಂಡು ಮಾತಾಡು ಅಲ್ಲ ಅದ್ರೊಳಕ ನಿಮ್ಮ ಸಾಹಿತ್ಯ ಮತ್ತೆ ನೀವು ಎಲ್ಲರ ಹೋಗಿ ಗವಳಿಗೊಳಕ ಕೊಡ್ರಿ ನಿಮಗ ಆ ಇದ್ರೊಳಗ ಕೊಡ್ರಿ ನಿಮ್ಮ ಸಾಹಿತ್ಯ ಎಲ್ಲಿ ನಾಟವ ನನ್ನ ಸಾಹಿತ್ಯ ನಾಡ್ತವ ಸಂಗೀತ ಭಜನದ ಒಯ್ದು ಕೊಡ್ರಿ ನೀವು ಸಾಹಿತ್ಯ ನಡೆಯಲ್ಲಂತ ನೀವು ಸಂಗೀತ ಮಾಡಕ್ ಬಂದಿರೋ ಬೆಳ್ಳಿ ಪದ ಹಾಡಕ್ ಬಂದಿರು ಬೆಳ್ಳಿ ಪದಕ್ಕ ಸಂಗೀತ ಪದಕ್ಕ ಬಾಳ ವ್ಯತ್ಯಾಸ ಅದ ಇದ್ರಾಗ ಡೊಳಿನ ಪದ್ದಾಗ ಹೆಂಗಪ್ಪ ಅಂದ್ರ ಹೊಂದಾಣಿಕೆ ಚಾಲ ಹೊಂದಾಣಿಕೆ ಮಾಡ್ಕೊಂಡು ಬೆಳೆದವ ಮುಂದಿನ ಹಿಡ್ ತೆಗಿತಾನ ಹಿಂದಿನ ಹಿಡ್ ತೆಗಿತಾನ ನಡಬರ್ಕಿಂದ ಹಾಡ್ತಾನ ಇದ್ರಾಗ ಹೊಂದಾಣಿಕೆ ಆದ್ರೆ ಹಾಡಕ್ ಬರ್ತದ ಸುಮ್ ಸುಮ್ನೆ ಹಾಡಕ್ ಬರಲ್ಲ ನೀವ್ ಹೆಂಗ್ ಗೊತ್ತದು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡುದು ಯಾರು ಒಂದ್ ಚಂದ ಚಾಲ ಬರ್ದಿರ ನೋಡಿ ಅದ್ರ ಗೊಂಟು ಬರೋರು ನೀವು ಬರೇ ದಾರಿ ಇತ್ತಪ್ಪ ಅಟ್ಟೆ ಆಯ್ದವ ನೀವು ದಾರಿ ಎಲ್ಕೊಂಡ್ ದಾರಿ ಹುಡುಕ್ಯಾರವ್ರಲ್ಲ ನೀವು ಮುಳುಕಡೆ ಹಾಯ್ ಮಂದಿ ಅಲ್ಲಿದ್ದು ಹಾಯ್ ದಾರಿ ಮೇಲೆ ಹಾಯ್ ಹೋಗೋರು ಹಂಗ ಮಾಡಬೇಡಿ ಹಸ ಹಾದಿ ತೆಗೆದ್ ಹಾಯಿದ್ರಪ್ಪ ಅಂದ್ರೆ ಅಲ್ಲಿ ಹಿಂದ ಮತ್ ಬರ್ತಾರ ನೀವು ಎಷ್ಟೋ ಚಾಲ ಬರ್ದಿರಿ ನಾವು ಎಷ್ಟೋ ಚಾಲ ಬರ್ದೀವಿ ನಿಮ್ಮ ಚಾಲಗಳು ಎಷ್ಟು ಮಂದಿ ಬರ್ದಾರ ನಮ್ಮ ಚಾಲಗಳು ಎಷ್ಟು ಮಂದಿ ಬರ್ದಾರ ನೀ ಕರ್ನಾಟಕದ ಎಲ್ಲರಿಗೂ ಗೊತ್ತದ ನಿಮ್ಮ ಚಾಲ ಬರೇ ಹಾವು ಮುಡಿಗೆ ಹಾವು ಮುಡಿಗೆ ಚಾಲ ಸುಮ್ಮ ಅದ ಜಾನಪದ ಹೆಂಗದ ಸುಮ್ ಸಾರಸ್ಕೊಟ್ ಹೋಗಿರು ಅದಕ್ಕ ಒಂದು ಮೆಟ್ಲದ ಆ ಮೆಟ್ಲಕ್ಕೆ ನಾವು ಹಚ್ಚಬೇಕಾದ್ರೆ ಇದ್ರ ಈ ದಾರಿಯೊಳಗೆ ತರಬೇಕಾಗ್ತದ ನಾವು Thank you.